ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಕೊರೋನಾ ನಡುವೆ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಬಾರಿ ಬರಿಯೋದೇನಿಲ್ಲ ಬರಿ ಟಿಕ್ ಮಾಡೋದು 10:30 ರಿಂದ ಎಕ್ಸಾಮ್ ಬೆಂಗಳೂರಲ್ಲಿ ಸುರೇಶ್ ಕುಮಾರ್ ರೌಂಡ್ಸ್ ಎಸ್ಎಸ್ಎಲ್ಸಿ ಪರೀಕ್ಷೆ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ದೇಶದಾದ್ಯಂತ ಕೋಟಿ ಕೋಟಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಿಗದಂತ ಭಾಗ್ಯ ನಮ್ಮ ರಾಜ್ಯದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸಿಕ್ಕಿದೆ ಎಸ್ಎಸ್ಎಲ್ಸಿ ಮಕ್ಕಳು ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೀತಾ ಇದ್ದಾರೆ ಮೊದಲ ದಿನದ ಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ಕೋರ್ ವಿಷಯಗಳ ಪರೀಕ್ಷೆ ನಡೆಯತಾ ಇರುವಂತದ್ದು ಬೆಳಗ್ಗೆ 10:30 ಕ್ಕೆ ಶುರುವಾಗುತ್ತೆ ಆ ಒಂದು ಎಕ್ಸಾಮ್ ಮಧ್ಯಾಹ್ನ 1:30 ರವರೆಗೆ ಪರೀಕ್ಷೆ ಇರುತ್ತೆ 3 ಗಂಟೆಗಳ ಕಾಲ ಪರೀಕ್ಷೆ ಇರಲಿರುವಂತದ್ದು ಒಂದೊಂದು ಸಬ್ಜೆಕ್ಟ್ ಗೆ ಒಂದೊಂದು ಅವರ್ ಅನ್ನುವ ರೀತಿಯಲ್ಲಿ ಲೆಕ್ಕಾಚಾರವನ್ನ ಹಾಕಿ 3 ಗಂಟೆಗಳ ಕಾಲ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿದ್ದಾರೆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಕೊರೋನಾ ಮಾರ್ಗಸೂಚಿಯೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮಾಡಲಾಗ್ತಾ ಇರುವಂತದ್ದು ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ಸಿದ್ಧತೆ ಕೂಡ ನಡೆದಿರುವಂತದ್ದು ಇನ್ನ ಸ್ಯಾನಿಟೈಸರ್ ವ್ಯವಸ್ಥೆ ಆಗಿರಬಹುದು ಮಕ್ಕಳಿಗೆ ಅಲ್ಲಿ ಮಾಸ್ಕ್ ಅನ್ನು ಕೊಡುವಂತದ್ದು ಆಗಿರಬಹುದು ಇದೆಲ್ಲ ವ್ಯವಸ್ಥೆ ಕೂಡ ಆಗಿದೆ ಒಂದು ರೂಮಲ್ಲಿ 12 ಜನಕ್ಕೆ ಮಾತ್ರ ಅವಕಾಶವನ್ನ ಮಾಡಿ ಕೊಟ್ಟಿರುವಂತದ್ದು ಇನ್ನ ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತ 144 ಸೆಕ್ಷನ್ ಕೂಡ ಜಾರಿಯಲ್ಲಿದೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ನೀಡಲಾಗ್ತಾ ಇದೆ ಕೋವಿಡ್ ಲಕ್ಷಣಗಳಿರುವಂತ ಮಕ್ಕಳಿಗೆ ಪ್ರತ್ಯೇಕವಾದಂತ ಕೊಠಡಿಗಳನ್ನು ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಮಾಡಲಾಗಿದೆ ಅಂದ್ರೆ ಕೋವಿಡ್ ಇರುವಂತವರಿಗಾಗಿರಬಹುದು ಅಥವಾ ಏನಾದರೂ ಕೆಮ್ಮು ಶೀತ ಜ್ವರ ಈ ರೀತಿಯಾಗಿ ಇರುವಂತವರಿಗೆ ಪ್ರತ್ಯೇಕವಾದಂತ ಕೊಠಡಿಗಳನ್ನು ಸಿದ್ಧಪಡಿಸಲಾಗಿದೆ ಪ್ರತಿ ಕೊಠಡಿಯಲ್ಲಿ 12 ಮಕ್ಕಳು ಕುಳಿತುಕೊಳ್ಳಕ್ಕೆ ಮಾತ್ರ ವ್ಯವಸ್ಥೆಯನ್ನ ಮಾಡಲಾಗಿದೆ ಮೊದಲು 24 ಜನ ವಿದ್ಯಾರ್ಥಿಗಳು ಕುತ್ಕೊಳ್ತಾ ಇದ್ದರು ಈಗ ಬರಿ 12 ವಿದ್ಯಾರ್ಥಿಗಳು ಕೂರಲಿಕ್ಕೆ ಮಾತ್ರ ಅವಕಾಶವನ್ನ ಮಾಡಲಾಗಿದೆ ನಮಲೇಶ್ವರಂ ಪಬ್ಲಿಕ್ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಈಗಾಗಲೇ ವಿದ್ಯಾರ್ಥಿಗಳು ಆಗಮಿಸಿದ್ದು ಎಂಟ್ರೆನ್ಸ್ ನಲ್ಲಿ ಹಾಲ್ ಟಿಕೆಟ್ ಪರಿಶೀಲನೆ ಮಾಡಲಾಗ್ತಾ ಇದೆ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರ ಪಾಲನೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರಿಲಿಕ್ಕೆ ಕಾತರರಾಗಿದ್ದಾರೆ ವಿದ್ಯಾರ್ಥಿಗಳು ನಾನು ಅದನ್ನ ಹೇಳ್ತಾ ಇದ್ದೆ ಕೋಟಿ ಕೋಟಿ ಭಾರತದಲ್ಲಿ ಇರುವಂತ ವಿದ್ಯಾರ್ಥಿಗಳ ಪೈಕಿ ನಮ್ಮ ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾತ್ರನೇ ಅವಕಾಶ ಸಿಕ್ಕಿರುವಂತದ್ದು ಎಕ್ಸಾಮ್ ಬರಲಿಕ್ಕೆ ಸೋ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಉತ್ಸುಕರಾಗಿದ್ದಾರೆ ಇನ್ನು ನಿನ್ನೆ ಸುರೇಶ್ ಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಆಲ್ರೆಡಿ ಪಾಸ್ ಆಗಿದ್ದಾರೆ ವಿದ್ಯಾರ್ಥಿಗಳು ಬಟ್ ಅವರ ಒಂದು ಜ್ಞಾನವನ್ನ ಪರೀಕ್ಷೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇದೊಂದು ಕೂಡ ಸುಸಂದರ್ಭ ಒದಗಿ ಬಂದಿದೆ ಅಂತ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು ಪ್ರಿಪರೇಷನ್ ಎಲ್ಲ ಅವಾಗ 1 ಇಯರ್ ಬ್ಯಾಕ್ ಇಂದನೇ ಆಗ್ತಿದೀವಿ ಇವಾಗ ಅದು ಹಳೆದೇ ಆಗಿದ್ವಲ್ಲ ಇವಾಗ ಪೋರ್ಷನ್ಸ್ ಚೇಂಜ್ ಆಗಿದೆ ಇದೇನು ಪರವಾಗಿಲ್ಲ ಕಮ್ಮಿ ಬೇರೆ ಆಗಿದೆ ಇದು ಎಂ ಸಿ ಕ್ಯೂಸ್ ಈಸಿ ಇರುತ್ತೆ ಬರೀಬಹುದು ಹಾ ಎಂ ಸಿ ಕ್ಯೂಸ್ ಮಾಡಿದ್ದಾರೆ 120 ಮಾರ್ಕ್ಸ್ಗೆ 40 ಮಾರ್ಕ್ಸ್ ಈಸಿ ಇರುತ್ತೆ ಬರೀಬಹುದು ಮೊದ್ಲಿದ್ದಿದ್ದು ಅಂದ್ರೆ ಲಾಂಗ್ ಆನ್ಸರ್ಸ್ ಬರಿದ್ರೆ 2 ಮಾರ್ಕ್ಸ್ಗೆ 1 ಮಾರ್ಕು ಹಂಗೆ ಕೊಟ್ಬಿಡ್ತಿದ್ರು ಇವಾಗ 1 ರಾಂಗ್ ಆದ್ರೂ ಫುಲ್ ತೆಗಿತಾರೆ ಮೊದ್ಲಿದ್ದೆ ಈಸಿ ಅನ್ಸುತ್ತೆ ನೋಡಿದ್ರೆ ಇವಾಗಿಂತ ಪ್ರಿಪೇರ್ ಆಗಿದ್ದೀವಿ ಆದಷ್ಟು ಬಂದ್ರೆ ಪಾಸ್ ಆಗ್ತೀವಿ ಮತ್ತೆ ಎಕ್ಸಾಮ್ ಟೈಪ್ ಚೇಂಜ್ ಆಗಿದೆಯಲ್ಲ ಅದಕ್ಕೆ ಏನು ಅನ್ಸುತ್ತೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಟಿಕ್ಕಿಂಗ್ ರಿಟರ್ನ್ ಎಕ್ಸಾಮ್ ಬೆಸ್ಟ್ ಅನ್ಸುತ್ತೆ ಈಗ ಈ ಎಕ್ಸಾಮ್ ಬರೋದಕ್ಕೆ ಇದು ಚೇಂಜ್ ಆಗಿದ್ದಕ್ಕೆ ಬರೀಲೇಬೇಕು ಬರೀಬೇಕು ನಾವು ಏನ್ ಬಿಟ್ರು ಅದು ಬರೀಲೇಬೇಕು ಪಾಸ್ ಆಗ್ಬೇಕು ಫ್ಯೂಚರ್ ಮುಂದೆ ಬರ್ಬೇಕು ಅಂದ್ರೆ ಬರೀಲೇಬೇಕು ಮತ್ತೆ ಪ್ರಿಪರೇಷನ್ ಅಲ್ಲಿ ಹೇಗಿತ್ತು ಚೆನ್ನಾಗಿತ್ತು ರಿವಿಷನ್ ಎಲ್ಲ ಕೊಟ್ಟಿದ್ರು ಅದೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ ಅದೇ ಓದ್ಕೊಂಡಿದ್ವಿ ರಿವಿಷನ್ ಎಲ್ಲ ಮಾಡಿದ್ರು ಚೆನ್ನಾಗಿ ಓದ್ಕೊಂಡು ಅವ್ರಿಗೆ ಪ್ರಿಪೇರ್ ಆಗಿದ್ದೀವಿ ಪರವಾಗಿಲ್ಲ ಈಸಿ ಅನ್ಸಿದೆ ನಮಗೆ ಸರ್ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡಿರುವಂತದ್ದು ಪೋಷಕರು ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಬಂದು ಬಿಡ್ತಾ ಇದ್ದಾರೆ ಹಾಗೆ ಅವರಿಗೆ ಸರಿಯಾದಂತ ವ್ಯವಸ್ಥೆಯನ್ನ ಸ್ಕೂಲ್ಗಳಲ್ಲೂ ಕೂಡ ಮಾಡಲಾಗಿರುವಂತದ್ದು ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ನಂತರ ಎಂಟ್ರಿ ಕೊಡ್ಲಾಗ್ತಾ ಇದೆ ಶಾಲೆಗಳಲ್ಲಿ ಎಲ್ಲೆಲ್ಲಿ ಪರೀಕ್ಷೆ ನಡೀತಾ ಇದೆಯಲ್ಲ ಅಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು ಮತ್ತೊಂದು ಕಡೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು
ಹತ್ತಿರದ ಅಂದ್ರೆ ಬಸವೇಶ್ವರ ನಗರದಲ್ಲಿ ಹಾಗೆ ಮಲ್ಲೇಶ್ವರದಲ್ಲಿ ಇರುವಂತಹ ಒಂದು ಶಾಲಾ ಕೇಂದ್ರಗಳಿಗೆ ಅಂದ್ರೆ ಪರೀಕ್ಷೆ ನಡೀತಾ ಇರುವಂತ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿಯನ್ನ ನೀಡ್ತಾ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವುದರ ಬಗ್ಗೆ ನಿಮ್ಗೆ ತೋರಿಸ್ತಾ ಇದೀವಿ. ಆ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. 8,75,000 ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಇವತ್ತು SSLC ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಈ ಹಿಂದೆ 6 ದಿನ ನಡೀತಾ ಇತ್ತು, ಬಟ್ ಈಗ 2 ದಿನದಲ್ಲಿ ಎಲ್ಲವೂ ಕೂಡ ಮುಗ್ದೋಗುತ್ತೆ. ನಮ್ಮ ಪ್ರತಿನಿಧಿ ಶರಣು ಹಂಪಿ, ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು ಅನ್ನೋದನ್ನ ನೋಡ್ಕೊಂಬರೋಣ. ಕರೋನಾ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ SSLC ಪರೀಕ್ಷೆ ಅಪರೂಪದಲ್ಲಿ ಅಪರೂಪ ರೀತಿಯಲ್ಲಿ ಪರೀಕ್ಷೆ ನಡೀತಾ ಇದೆ. ಇದಕ್ಕೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ಹಿಂದೆ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಮಾಕ್ ಪರೀಕ್ಷೆ ಏನಿತ್ತು ಅಲ್ಲೂ ಕೂಡ ವಿಸಿಟ್ ಕೊಟ್ಟಿದ್ರು. ಈಗಲೂ ಕೂಡ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಮಾಕ್ ಪರೀಕ್ಷೆಗಳನ್ನು ಕೂಡ ನೋಡಿದ್ರೆ ನೀವು ಹೇಗಿತ್ತು ಅಂತ ಹೇಳಿ, ಕೆಲವು ಕರೆಕ್ಷನ್ಸ್ ಏನಾದರೂ ಇದ್ದು ಸರ್ ಅವನ್ನ ಸಾರ್ಟ್ ಔಟ್ ಮಾಡಿದ್ರ ಕೊನೆ ಹಂತದಲ್ಲಿ? ಅಲ್ಲ, ಕೊನೆ ಹಂತದಲ್ಲಿ ಕೆಲವು ಕಡೆ ಡೆಸ್ಕ್ ದು ಸೈಜು, ನಾನು ವಿಶೇಷವಾಗಿ ರಾಮನಗರಕ್ಕೆಲ್ಲ ಹೋದಾಗ ಆ ಡೆಸ್ಕ್ ದು ಸೈಜ್ದು ಒಂದು ನನಗೆ ಮಕ್ಕಳಿಗೆ ಹಿತ ಅನಿಸ್ಲಿಲ್ಲ, ಅದನ್ನ ನಾವು ಬದಲಾವಣೆ ಮಾಡಕ್ ಹಿಡಿದೀವಿ. ಮತ್ತೆ ಪ್ರತಿ ಬೋರ್ಡ್ನಲ್ಲಿ ಇವತ್ತು OMR ಶೀಟು ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಕಲರ್ OMR, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು, ಮಕ್ಕಳು ತುಂಬ ಓದ್ಕೊಂಡು ಬರ್ತಾರೆ, ಲಾಸ್ಟ್ ಮಿನಿಟ್ ಕನ್ಫ್ಯೂಷನ್ ಅಲ್ಲಿ ಬೇರೆ OMR ಶೀಟ್ ಅಲ್ಲಿ ಬರೆದ್ರೆ ಸರಿ ಹೋಗೋದಿಲ್ಲ. ಅದಕ್ಕೆ ನಾನು ಎಲ್ಲ ಎಕ್ಸಾಮಿನೇಷನ್ ಸೂಪರ್ವೈಸರ್ಸ್ಗೂ ಕೂಡ ಕೇಳಿದ್ದೀನಿ, ಮಕ್ಕಳು ಬಂದು ಕೂತ ಮೇಲೆ 5 ನಿಮಿಷ ಅವ್ರು ಯಾವ್ಯಾವ OMR ಶೀಟ್ ಯೂಸ್ ಮಾಡ್ತಾ ಇರುತ್ತೋ ನೋಡಿ, 12 ಮಕ್ಕಳಿರೋದು ನೋಡಿ, ಅಕಸ್ಮಾತ್ ಏನಾದ್ರೆ ಕರೆಕ್ಷನ್ಸ್ ಮಾಡಿ ಅಂತಾನು ಕೂಡ ಹೇಳಿದ್ದೀನಿ. ಈ ರೀತಿ ಸಣ್ಣ ಪುಟ್ಟ ನಾವೆಲ್ಲ ಮಾಡಿದ್ದೀವಿ. ಅರೆ, ಒಟ್ಟಾರೆ ಬೈ ಅಂಡ್ ಲಾರ್ಜ್ ಇಡೀ ರಾಜ್ಯದಲ್ಲಿ ಒಳ್ಳೆ ಸಿದ್ಧತೆ ನಡೆದಿದೆ. ಮತ್ತೆ ಕಳೆದ ವರ್ಷದ ನಮ್ಮ ಅನುಭವ ಏನಿದೆ, ಆ ಅನುಭವ ನಮಗೆ ಒಂದು ಒಳ್ಳೆ ನಮಗೆ ಮಾರ್ಗದರ್ಶನ ಕೂಡ ಕೊಡ್ತಾ ಇದೆ. ಸರ್, 3 ವಿಷಯಗಳು ಒಂದೇ ದಿನ ಎಕ್ಸಾಮ್ ಬರೆಯೋದು ಮಕ್ಕಳಿಗೆ ಕಷ್ಟ ಆಗುತ್ತೆ, ಅದು ಅದ್ರ ಬಗ್ಗೆ ಇಲ್ಲ, ಹಾಗಂತ ನಾನು ನೀವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಮಕ್ಕಳಿಗೆ ನಾವು ಈಗಾಗಲೇ ಹಿಂದೆ 2 ಸಲ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ OMR ಶೀಟ್ ಅಲ್ಲಿ ನಾವು ಮಾಡಿಸಿದ್ವಿ. ಮತ್ತೆ ಪರೀಕ್ಷಾ ಮಂಡಳಿಯಿಂದ ನಾವು ಅವರಿಗೆ ಮಾಡೆಲ್ ಕ್ವಶನ್ ಪೇಪರ್ ಕಳಿಸಿದ್ದೀವಿ. ಅಷ್ಟೇ ಅಲ್ಲದೇ ಆಯಾ ಶಾಲೆಗಳು ನಮ್ಮ BU ಹಂತದಲ್ಲಿ ಕೇಳುವುದು 4-5 ಅದನ್ನು ಕೊಡಿಸಿ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ. ಮತ್ತೆ ಮಕ್ಕಳು ಬಹಳ ಬೇಗ ಇದನ್ನ ಕಲಿಯ ಒಂದು ಕ್ಷಮತೆ ಇರೋದು, ಶಕ್ತಿ ಇರೋದು. ಸೊ ಅದಕ್ಕೋಸ್ಕರ ಅಕಸ್ಮಾತ್ ಏನಾದ್ರು ತೊಂದರೆ ಆದರೆ ಗೈಡ್ ಮಾಡೋಕ್ಕೆ ನಮ್ಮ ಎಕ್ಸಾಮಿನೇಷನ್ ಸೂಪರ್ವೈಸರ್ಸ್ ಇರ್ತಾರೆ, ಅವರ ಸಹಾಯ ಸಿಗುತ್ತೆ. ಸೊ ನಾನು ಒಟ್ಟಾರೆ ಮಕ್ಕಳಿಗೆ ಹೇಳೋದು, ಪೋಷಕರಿಗೆ ಹೇಳೋದು, ನಮ್ಮ ಯಾವ ಪರೀಕ್ಷಾ ಕೇಂದ್ರನೂ ಕೇವಲ ಪರೀಕ್ಷಾ ಕೇಂದ್ರ ಅಲ್ಲ, ಅದು ಮಕ್ಕಳ ಸುರಕ್ಷಾ ಕೇಂದ್ರ. ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೋಡ್ಕೊಳ್ತಿರಲ್ಲ, ಅದೇ ಜೋಪಾನದಿಂದ, ಅದೇ ಕಾಳಜಿಯಿಂದ, ಅದೇ ರೀತಿ ಜತನದಿಂದ ನಮ್ಮ ಪರೀಕ್ಷಾ ಕೇಂದ್ರ ಮಕ್ಕಳು ನೋಡ್ಕೊಳ್ತೀವಿ. ರಿಸಲ್ಟ್ ಯಾವಾಗ ಕೊಡ್ತೀರಾ ಸರ್? SSLC ನಮ್ದು 22 ಸೆಕೆಂಡ್ ಪೇಪರ್ ಇದೆ. ನಾನು ಸ್ವಲ್ಪ ಎಲ್ಲ ಲೆಕ್ಕ ಹಾಕಿ ಹೇಳ್ಬೇಕಂದ್ರೆ August 10 ಸುಮಾರಿಗೆ ನಮ್ಮ ಪರೀಕ್ಷಾ ಫಲಿತಾಂಶ ಬರುತ್ತೆ. ಈಗ ಕಾಲೇಜ್ಗಳು ಕೂಡ ಓಪನ್ ಆಗ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, PUC ಆರಂಭ ಆಗ್ಲಿಕ್ಕೆ ಏನಾದರೂ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದೀವಿ. ಪದವಿ ಕಾಲೇಜು ಮುಂದಿನ ಸೋಮವಾರದಿಂದ ಏನ್ ಪ್ರಾರಂಭ ಆಗುತ್ತೆ ಅದನ್ನ ಸ್ವಲ್ಪ ನೋಡ್ತೀವಿ, ನಾವು ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ನಮ್ಮ ಮುಂದಿನ ಕ್ರಮ ನಾವು ಯಾವಾಗ ಆಗ್ಬಹುದು ಸರ್? ಇಲ್ಲ, ಅದನ್ನ ನಾನು ಈಗ ಹೇಳೋ ಸ್ಥಿತಿಲಿಲ್ಲ, ಮೊದಲು ಪದವಿ ಕಾಲೇಜುಗಳು ಪ್ರಾರಂಭ ಆಗಲಿ. ಜೊತೆಗೆ ನಮ್ಮ ಪ್ರೌಢಶಾಲೆಗಳು ಪ್ರೈಮರಿ ಶಾಲೆಗಳ ಬಗ್ಗೆ ಕೂಡ ಯಾವಾಗ ಶುರು ಮಾಡಬೇಕು, ಯಾವ ರೀತಿ ಶುರು ಮಾಡಬೇಕು ಅಂತ ನಾವೊಂದು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ ನಮ್ಮ ಆಯುಕ್ತರ ನೇತೃತ್ವದಲ್ಲಿ. ಈ ತಿಂಗಳ ಕೊನೆ ವೇಳೆಗೆ ಅವರು ನಮಗೊಂದು ವರದಿನ ಕೊಡ್ತಾರೆ. PUC ಫಲಿತಾಂಶ ನಾಳೆ ರಿಸಲ್ಟ್ ಘೋಷಣೆ ಮಾಡ್ತೀರಾ ಸರ್? ಯಾವ ರೀತಿ ಇರುತ್ತೆ, ಹೇಗೆ ಫಲಿತಾಂಶ ಬಂದ್ಮೇಲೆ ನೋಡಿ. ಸೊ ಇದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ 100 ಜೊತೆ ಶರಣು ಹಂಪಿ, News 18 ಕನ್ನಡ.
ನ್ಯೂಸ್ 18 ಕನ್ನಡದ ವತಿಯಿಂದನೂ ಕೂಡ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಯಾವುದೇ ಭಯ ಇಟ್ಕೊಳ್ಳದಲೇ ಆರಾಮಾಗಿ ಎಕ್ಸಾಮ್ ಅನ್ನ ಬರೀರಿ. ಎಲ್ಲರೂ ಆಲ್ರೆಡಿ ಪಾಸ್ ಆಗಿದ್ದೀರಾ, ಬಟ್ ನಿಮಗೆ ನಿಮ್ಮ ಓದು ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು ಈ ಪರೀಕ್ಷೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ SSLC ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ನಿಮ್ಮ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ರಾಜ್ಯದಲ್ಲಿ ಇವತ್ತು SSLC ಎಕ್ಸಾಮ್ ನಡೀತಾ ಇರುವಂತದ್ದು 10:00 ಶುರುವಾಗುತ್ತೆ. ರಾಜ್ಯದಾದ್ಯಂತ ಎಲ್ಲಾ ಕಡೆನೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ಎಸ್ ಕಿಶನ್, ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇನ್ನ ಮಂಗಳೂರಿನಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಬರ್ತಾ ಇದಾರೆ, ಬಟ್ ಆ ಕೇಂದ್ರಗಳಲ್ಲಿ ಹೇಗಿದೆ ವ್ಯವಸ್ಥೆ ಅಂತ ಪೃಥ್ವಿರಾಜ್, ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳನ್ನು ತಲುಪ್ತಾ ಇದ್ದಾರೆ. ನಾವೀಗ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಅಲ್ಲಿ ಇರುವಂತಹ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿನ ಹೈಸ್ಕೂಲ್ಗೆ ಬಂದಿರುವಂಥದ್ದು, ಅವರ ಹೆತ್ತವರು ಇವರನ್ನ ಒಂದು ಪರೀಕ್ಷಾ ಕೇಂದ್ರಕ್ಕೆ ತಂದು ಒಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರೀಕ್ಷೆ ಕೂಡ ಆರಂಭಗೊಳ್ಳುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ SSLC ಪರೀಕ್ಷೆಯನ್ನು ಬಹಳಷ್ಟು ಮುನ್ನೆಚ್ಚರಿಕೆಯಾಗಿ ಮಾಡೋಕ್ಕೆ ಈಗಾಗಲೇ ಎಲ್ಲ ಶಾಲಾ ಕಾಲೇಜುಗಳ ಶಾಲೆಗಳ ಆಡಳಿತ ಮಂಡಳಿ ಕೂಡ ಸೂಚನೆ ಕೊಟ್ಟಿರುವಂಥದ್ದು, ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಶಾಲೆಯ ಒಳಭಾಗಕ್ಕೆ ಸೇರಿರುವಂಥದ್ದು, ನಿಗದಿತ ಸಂಖ್ಯೆಯಲ್ಲಿ ಕೊಠಡಿಗಳಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಮತ್ತು ಶಾಲೆಯ ಆವರಣದೊಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಮಾಧ್ಯಮದವರನ್ನು ಕೂಡ ಶಾಲೆಯ ಒಳಭಾಗಕ್ಕೆ ಬಿಡೋಕ್ಕೆ ಯಾರು ಕೂಡ ಒಪ್ತಾ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಬಹಳ ಕಠಿಣವಾಗಿ ನಿಯಮಗಳನ್ನು ಮಾಡಿದೆ. ಒಟ್ಟು 32,600 ಮಂದಿ ವಿದ್ಯಾರ್ಥಿಗಳು ಇವತ್ತು ಜಿಲ್ಲೆಯಲ್ಲಿ SSLC ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕೇರಳದಿಂದ 441 ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷಾ ಕೇಂದ್ರಗಳಿಗೆ ಬರೀತಾ ಇದ್ದಾರೆ, ಮತ್ತು ಕೊರೋನಾದ ಸಂದರ್ಭದಲ್ಲಿ 9 ಮಂದಿ ಕೊರೋನಾ ಸೋಂಕಿತ ವಿದ್ಯಾರ್ಥಿಗಳು ಕೂಡ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಈಗ ಜಿಲ್ಲಾಡಳಿತ ಹೇಳಿರುವಂತೆ ಎಲ್ಲ ನಿಯಮಗಳನ್ನು ಶಾಲೆಗಳಲ್ಲಿ ಕೂಡ ಪಾಲಿಸಲಾಗ್ತಾ ಇದೆ. ಪ್ರಮುಖವಾಗಿ 176 ಪರೀಕ್ಷಾ ಕೇಂದ್ರಗಳನ್ನು ಜಿಲ್ಲಾದ್ಯಂತ ತೆರೆದಿರುವ ಕಾರಣಕ್ಕಾಗಿ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಕೋವಿಡ್ ಮುನ್ನೆಚ್ಚರಿಕಾ ಕ್ರಮವನ್ನು ಅನುಸರಿಸಲಾಗ್ತಾ ಇದೆ. ಪೃಥ್ವಿರಾಜ್, ಸದ್ಯ ಮಳೆ ಇಲ್ವಲ್ಲ ಅದೇ ಪುಣ್ಯ. ಕಿಶನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾ ಕಾರವಾರದಲ್ಲಿ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಸಂಕಷ್ಟದ ಸಂದರ್ಭದಲ್ಲಿ ಇವತ್ತು SSLC ಎಕ್ಸಾಮ್ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ SSLC ಎಕ್ಸಾಮ್ಗೆ ಯಾವ ರೀತಿ ಮಕ್ಕಳು ಬರ್ತಾ ಇದ್ದಾರೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿರತಕ್ಕಂಥದ್ದು. ಈಗಾಗಲೇ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಏನು ಪರೀಕ್ಷಾ ಕೇಂದ್ರದೊಳಗೆ ಹೋಗಲು ಸಿದ್ಧರಾಗಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಪ್ರೌಢಶಾಲೆಯ ಒಂದು ದೃಶ್ಯಾವಳಿಗಳು. ಈ ರೀತಿಯಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಒಳಗಡೆ ಹೋಗಲು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಶಾಲೆಯಲ್ಲಿ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು. ಕೇವಲ ಈ ಶಾಲೆ ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ಸಹ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳ ಶಾರೀರಿಕ ಒಂದು ಪರೀಕ್ಷೆ ಮಾಡಲಾಗುತ್ತೆ. ಅದೇ ರೀತಿ ಇಲ್ಲಿ ಮುಂದೆ ಸ್ಯಾನಿಟೈಸನ್ನು ಮಾಡಲಾಗುತ್ತೆ. ಸ್ಯಾನಿಟೈಸ್ ಮಾಡೋದ್ರ ಮೂಲಕ ಅವರಿಗೆ ಪರೀಕ್ಷಾ ಕೊಠಡಿಯೊಳಗೆ ಹೋಗಲು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಈ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಳ್ಳಲಾಗಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿಯವರಿದ್ದಾರೆ, ಆಶಾ ಕಾರ್ಯಕರ್ತೆಯವರಿದ್ದಾರೆ, ಅದೇ ರೀತಿ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯವರು ಸಹ ಇಲ್ಲಿ ನಿಂತಿರತಕ್ಕಂಥದ್ದು. ಈ ರೀತಿಯಾದಂಥ ಒಂದು ವ್ಯವಸ್ಥೆಯೊಂದಿಗೆ ಮಕ್ಕಳಿಗೆ ಒಂದು ಏನು ಪರೀಕ್ಷಾ ಕೊಠಡಿಯ ಒಳಗೆ ಹೋಗಲು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರ್ದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯವರು ಇಲ್ಲೇ ಮೊಕ್ಕಾಂ ಹೂಡಿರತಕ್ಕಂಥದ್ದು. ಮಕ್ಕಳಿಗೆ ಒಂದು ಧೈರ್ಯ ತುಂಬುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು. ಈ ಕೊಠಡಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ. ಈಗಾಗಲೇ ಇಲ್ಲಿ ವಿದ್ಯಾರ್ಥಿಗಳು ಬಂದು ಕೂತಿರುವಂಥ ಒಂದು ದೃಶ್ಯವನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು 10:30 ಅಷ್ಟೊತ್ತಿಗೆ ಎಕ್ಸಾಮ್ ಪ್ರಾರಂಭವಾಗುತ್ತೆ. ಅದಕ್ಕಿಂತ ಮುಂಚೆ 1 ತಾಸುಗಳ ಮುಂಚೆ ವಿದ್ಯಾರ್ಥಿಗಳನ್ನು ಒಳಗಡೆ ಕೂರಿಸಲು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು. ಈಗಾಗಲೇ ನಾವು ನಿಮಗೆ ಇನ್ನೊಂದು ಬಾರಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇರುವಂಥ ಒಂದು ದೃಶ್ಯ ಇದು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಬರ್ತಾ ಇರುವಂಥ ಒಂದು ದೃಶ್ಯ ಇದು. ಯಾವ ರೀತಿಯಾದಂಥ ಒಂದು ಏನು ಸಿದ್ಧತೆ ಮಾಡ್ಕೊಳ್ಳಲಾಗಿದೆ, ಮತ್ತು ಎಷ್ಟು ಜನ ಎಕ್ಸಾಮ್ ಬರೆಯಲಿದ್ದಾರೆ ಸರ್? ಈ ವರ್ಷ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 10,227 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಒಟ್ಟು 60 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸ್ತಾ ಇದ್ದೇವೆ. ಉತ್ತರಾಖಂಡ್ ಜಿಲ್ಲೆಯಲ್ಲಿ ನಿನ್ನೆ ಮತ್ತು ಇವತ್ತು ಬಹಳಷ್ಟು ಹೆವಿ ಮಳೆಯಾಗ್ತಾ ಇದೆ.
ಮಳೆಯ ಮಧ್ಯದಲ್ಲೂ ಸಹ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಮತ್ತೆ ಅವರ ತಾಪಮಾನ ಪರೀಕ್ಷೆ ಮಾಡಿ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಒಳಗೆ ಬಿಡ್ತಾ ಇದ್ದೇವೆ ಎಲ್ಲ ರೀತಿಯ ಸಿದ್ಧತೆಯನ್ನು ಸಹ ನಾವು ಮಾಡ್ಕೊಂಡಿದ್ದೇವೆ ಒಟ್ಟಲ್ಲಿ ಒಂದು SSLC ಪರೀಕ್ಷೆಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಇವತ್ತು ಪರೀಕ್ಷೆ ನಡೆಯಬೇಕು ಎನ್ನುವಂಥದ್ದು ತಮ್ಮ ಉದ್ದೇಶವಾಗಿರತಕ್ಕಂಥದ್ದು ಎನ್ನುವಂಥ ಬಗ್ಗೆ ಹರೀಶ್ ಅವರು ಹೇಳಿರತಕ್ಕಂಥದ್ದು ದರ್ಶನ್ ನಾಯಕ್ ನ್ಯೂಸ್ 18 ಕನ್ನಡ ಕಾರವಾರ ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿ ಸುದ್ದಿಯಾಗಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರೇ ಮಾತನಾಡಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಏನು ಹೇಳಿದ್ರು ಕೇಳ್ಕೊಂಬೋಣ ಈಗಾಗಲೇ ನಾನು ಅದಕ್ಕೆ ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದೇನೆ ಅದಕ್ಕೂ ನನಗೂ ಯಾವುದೇ ಸಂಬಂಧಗಳಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರ ಬರೀತೇನೆ ಮತ್ತು ಅದರ ಪೂರ್ಣ ತನಿಖೆ ಆಗಬೇಕು ಅನ್ನುವಂಥದ್ದು ಆಗ್ರಹಿಸ್ತೇನೆ ತನಿಖೆಯಿಂದೆಲ್ಲ ಹೊರಬರಲಿ ಸತ್ಯಾಸತ್ಯತೆಗಳು ಹೊರಬರಲಿ ಈ ರೀತಿಯ ಪ್ರಕರಣಗಳು ಹಿಂದೆ ಹತ್ತಾರಾಗಿದೆ ಇಂಥದ್ದು ರಾಜಕಾರಣದಲ್ಲಿ ಸರಿಯಲ್ಲ ಹಾಗಾಗಿ ತನಿಖೆಗೆ ನೋಡಿ ನಮ್ಮಲ್ಲಿ ನಾಯಕತ್ವ ಆಗಲಿ ಬೇರೆ ಯಾವುದೇ ಬದಲಾವಣೆಗಳ ಚರ್ಚೆಗಳೇ ಇಲ್ಲ ಹಾಗೆ ಈ ವಿಷಯ ಅಪ್ರಸ್ತುತ ಎರಡನೇದು ನಮಗೆ ನಮ್ಮ ಪಾರ್ಟಿಗೆ ಆತ್ಮ ಯಡಿಯೂರಪ್ಪನವರು ನಮ್ಮ ಸರ್ವಸಮ್ಮತಿಯ ನಾಯಕ ನಮಗೆಲ್ಲರಿಗೂ ಹಿರಿಯರು ಹತ್ತಾರು ವರ್ಷಗಳ ಹೋರಾಟದಿಂದ ಪಾರ್ಟಿಯನ್ನು ಎಷ್ಟೆತ್ತರಕ್ಕೆ ಬೆಳೆಸಿದ್ದಾರೆ ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಎರಡು ಕಣ್ಣುಗಳಿದ್ದಾಗೆ ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಪಾರ್ಟಿ ನಡೀತದೆ ನಮ್ಮ ಸರ್ಕಾರಗಳು ನಡೀತದೆ ಅಂಥ ಅನುಭವಗಳ ಕಾರಣಕ್ಕೋಸ್ಕರ ಪಾರ್ಟಿ ಸರ್ಕಾರ ನಡೀತದೆ ಹಾಗಾಗಿ ಇಂಥ ಯಾವುದೇ ಮಾತುಕತೆಗಳು ನಮ್ಮ ಪಾರ್ಟಿಯಲ್ಲಿಲ್ಲ ಚರ್ಚೆ ಆಗಿಲ್ಲ ಎಲ್ಲೂ ಅಂಥ ವಿಷಯಗಳು ನಮ್ಮ ಒಳಗೆ ಚರ್ಚೆಗಳಲ್ಲ ಮತ್ತು ನನ್ನ ಹಂತದಲ್ಲಂತೂ ಇದು ಪ್ರಶ್ನೆಯೇ ಇಲ್ಲ ಹಾಗಾಗಿ ಇದರ ಸತ್ಯಾಸತ್ಯತೆಗಳು ಹೊರಬರಬೇಕು